ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲವ್ ಇಸ್ ಜಿಂದಗಿ. ನಾನು ನಿಮ್ಮ ಮೇಘಾತ್ರೇಯ. ಆ್ಯಕ್ಚುಲಿ ಏನು ಪ್ಲಾನೇ ಇಲ್ದಲೆ ಸಡನ್ ಆಗಿ ಡಿಸಿಷನ್ ತಗೊಂಡು ಅಟೆಂಡ್ ಮಾಡ್ತಿರೋದು ಇವತ್ತು ಏರ್ ಶೋನ. ಇನ್ನೊಂದು ವಿಶೇಷ ಏನು ಗೊತ್ತಾ, ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಏರ್ ಶೋ ಇದು ನಮ್ಮ ಹೆಮ್ಮೆಯ ಬೆಂಗಳೂರಲ್ಲಿ ಆಗ್ತಾ ಇದೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಏರ್ ಶೋನ ಲೈವ್ ಆಗಿ ನೋಡ್ತಾ ಇರೋದು ಇವತ್ತು. ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ. ಇನ್ಯಾಕೆ ತಡ, ಬೇಗ ಬೇಗ ಹೋಗೋಣ ಬನ್ನಿ. ಇವತ್ತು ಎಷ್ಟೊಂದು ಟ್ರಾಫಿಕ್ ಇರುತ್ತಪ್ಪ ಅಂತ ಅನ್ಕೊಂಡು ಬಂದೆ, ಬಟ್ ಈಗ ನೋಡಿದ್ರೆ ಅಷ್ಟೊಂದು ಟ್ರಾಫಿಕ್ ಇದೆ ಅಂತಲೂ ಅನ್ನಿಸ್ತಾ ಇಲ್ಲ. ಫುಲ್ ಖಾಲಿ ರೋಡ್ ಇದೆ ಆಲ್ಮೋಸ್ಟ್. ಯಾಕೆ ಅಂತ ಅಂದರೆ ಟ್ರಾಫಿಕ್ ಪೊಲೀಸ್ ನೋಡಿ, ಹೆಬ್ಬಾಳ್ ಫ್ಲೈಓವರ್ ಹತ್ರ ಹಾಗೆ ಫುಲ್ ರೋಡ್ ಬದಿಲೆಲ್ಲ ನಿಂತು ಟ್ರಾಫಿಕ್ನ ಅಲ್ಲಲ್ಲೇ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಮೋಸ್ಟ್ಲಿ ತುಂಬ ಜನ ಬಂದಿರಬಹುದು ಅನಿಸುತ್ತೆ. ಇಲ್ಲಿ ಕೆಳಗಡೆ ನಿಂತಿರೋರೆಲ್ಲ ಏನು ಅಂದ್ಕೊಂಡಿರ್ತಾರೆ ಅಂದರೆ ಫ್ಲೈಓವರ್ ಜಾಮ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಕೆಳಗಡೆ ಹೋಗಿದ್ದಾರೆ. ಬಟ್ ಅಲ್ಲೇ ಸಿಕ್ಕಾಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಈ ಬಿಸಿಲಲ್ಲಿ. ನಾವು ಏನು ಅನ್ನಿಸ್ತೋ ಗೊತ್ತಿಲ್ಲ, ಮೇಲೆ ಬಂದ್ವಿ ಪುಣ್ಯಕ್ಕೆ, ಹಾಗಾಗಿ ಬಚಾವು. ಓಹೋ, ಎಂಟ್ರೆನ್ಸ್ ಅಲ್ವಾ. ಇಲ್ಲಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಲೈಟಾಗಿ. ನೋಡೋಣ ಮುಂದೆ ಏನಾಗಿರುತ್ತೋ ಗೊತ್ತಿಲ್ಲ, ನೋಡಬೇಕು. ನೋಡಿ ವೆಲ್ಕಮ್ ಬೋರ್ಡ್ ಎಷ್ಟು ಚೆನ್ನಾಗಿದೆ ಅಲ್ವಾ. I am totally excited to watch live air show. ಇನ್ನೇನು ರೀಚ್ ಆದ್ವಿ, ಪಾರ್ಕಿಂಗ್ಗೆ ಜಾಗ ಹುಡ್ಕೋದೆ ಒಂದು ದೊಡ್ಡ ಟಾಸ್ಕ್ ಇವಾಗ. ಎಷ್ಟು ಜನ ಇದ್ದಾರೆ ಗೊತ್ತಾ ಇಲ್ಲೆಲ್ಲ, ಓ ಮೈ ಗಾಡ್. ಬಟ್ ಪಾರ್ಕಿಂಗ್ ಹೋಗ್ಬೇಕಾದ್ರೆ ಇನ್ನೂ ದೂರ ಹೋಗ್ಬೇಕು ಆ ಕಡೆ. ಇಲ್ಲೇ ಎಲ್ಲರೂ ಪಾರ್ಕ್ ಮಾಡಿಬಿಡೋಣ. ಒಂದು ಅರ್ಧ ಗಂಟೆ ಟ್ರಾವೆಲ್ ಮಾಡಿದ್ಮೇಲೆ ಇಲ್ಲಿ ಸ್ವಲ್ಪ ಹತ್ತತ್ರ ಬಂದಾಗ ಸ್ವಲ್ಪ ಟ್ರಾಫಿಕ್ ಇತ್ತು, ಅದು ಬಿಟ್ಟರೆ ಏನು ಇರಲಿಲ್ಲ. ನೀವು ರೀಚ್ ಆದ್ವಿ, ರೀಚ್ ಆದ ತಕ್ಷಣ ಒಂದು ಸರ್ಪ್ರೈಸ್ ಆಗಿತ್ತು. ಏನಂದರೆ ಜೆಟ್ ಸುಮ್ಮನೆ ಹಾರೋಗ್ತಿದೆ ಅಂತ ನಾನು ಅನ್ಕೊಂಡೆ, ಸಿಂಗಲ್ ಜೆಟ್, ಬಟ್ ಅದು ಫ್ಲಿಪ್ ಆಗೋಯಿತು. ತುಂಬ ಖುಷಿಯಾಯಿತು. ಸೊ ಇನ್ನೂ ಒಂದಷ್ಟು ತೋರಿಸ್ತೀನಿ ಇವಾಗ, ಎಷ್ಟು ಮತ್ತೆ ಸ್ಟಾರ್ಟ್ ಆಗೋದ್ರಲ್ಲಿ ಇವಾಗ.
ಇನ್ನು ಒಂದು ಅರ್ಧ ಗಂಟೆ ಒಳಗಡೆ ಸ್ಟಾರ್ಟ್ ಆಗುತ್ತೆ. ನಾವು ವೆಯ್ಟ್ ಮಾಡ್ತಿದ್ದೀವಿ, ಸಿಕ್ಕಾಪಟ್ಟೆ ಬಿಸಿಲಿದೆ, ಚುರು ಚುರು ಅಂತಿದೆ ಮುಖ ಮುಖ ಎಲ್ಲ. ನೋಡ್ಬೇಕು ಎಷ್ಟು ಸರ್ಪ್ರೈಸ್ಗಳು ಇದೆ ಅಂತ ಅನ್ಕೊಂಡಿದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡ್ಬೇಕು ಏನಾಗುತ್ತೆ ಅಂತ. ಬನ್ನಿ ನಿಮಗೂ ತೋರಿಸ್ತೀವಿ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ, ಪಾಪ ಬಿಸಿಲಲ್ಲಿ ತುಂಬ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲಂತೂ ಒಂದಷ್ಟು ಜನ ಕೆರೆ ಏರಿ ಇದೆಯಲ್ಲ ಅದ್ರ ಮೇಲೆಲ್ಲ ನಿಂತಿದ್ದಾರೆ. ಅವ್ರದ್ದು ಎಕ್ಸೈಟ್ಮೆಂಟ್ ನೋಡೋಕ್ಕೆ ಒಂದು ಖುಷಿ ಆಗ್ತಿದೆ ಜನಗಳಿಗೆ. ನಿಜವಾಗ್ಲೂ ನೋಡಿ ಇಷ್ಟು ಬಿಸಿಲಿದ್ರು ಆ ಮುಖದಲ್ಲಿ ಇದಿರುತ್ತೆ, ಒಂದು ಎಕ್ಸ್ಪ್ರೆಷನ್ ಇರುತ್ತಲ್ಲ, ಒಂದು ಕುತೂಹಲ ಇರುತ್ತಲ್ಲ, ಅದೆಲ್ಲ ಹಂಗೆ ಇದೆ. ಬ್ಯಾಕ್ಗ್ರೌಂಡಲ್ಲಂತೂ ಅವಾಗಿಂದ ಪೊಲೀಸ್ ಗಾಡಿಗಳಾಗಲಿ ಆ್ಯಂಬುಲೆನ್ಸ್ ಆಗಲಿ ಇನ್ನೊಂದಾಗಲಿ ಎಲ್ಲ ಓಡಾಡ್ತಾನೆ ಇದೆ. ಹಂಗೆ ಫುಲ್ ಸೌಂಡು ಬೆಂಗಳೂರಲ್ಲಿ ನಡೆದ ಒಂದು ಹೆಮ್ಮೆಯ ಕಾರ್ಯಕ್ರಮ ಇದು. ಯಾಕಂದರೆ ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಏರ್ ಶೋ ಇದು. ಇಡೀ ಪ್ರಪಂಚದಲ್ಲಿ ಫ್ರಾನ್ಸ್ ಏರ್ ಶೋ ದೊಡ್ಡದಾದರೆ ಇಡೀ ಏಷ್ಯಾ ಖಂಡದಲ್ಲೇ ನಮ್ಮ ಬೆಂಗಳೂರಿನ ಏರ್ ಶೋ ಬಹಳ ದೊಡ್ಡ ಮಟ್ಟದಲ್ಲಿದೆ. ನಿಜಕ್ಕೂ ಇದು ಬೆಂಗಳೂರಿಗರಿಗೆ ಹಾಗೆ ಕರ್ನಾಟಕದವರಾಗಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯಾಗುವಂತಹ ವಿಷಯನೇ. ಬರೀ ಕನ್ನಡಿಗರಿಗಷ್ಟೇ ಅಲ್ಲದೆ ಇಡೀ ಭಾರತಕ್ಕೆ ಒಂದು ಹೆಮ್ಮೆಯ ವಿಚಾರ ಇದು ನಮ್ಮ ದೇಶದಲ್ಲಿ ನಡೀತಿದೆ ಅನ್ನೋದು. ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ನಾನು ಯಾವತ್ತೂ ಈ ಥರ ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡೇ ಇರಲಿಲ್ಲ. ಇಟ್ ವಾಸ್ ರಿಯಲಿ ಮೆಮೊರಬಲ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮೀಟ್ ಆಗೋಣ ಇನ್ನೊಂದು ಸ್ಪೆಷಲ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್. ಪ್ರಪಂಚನ ಪ್ರೀತಿಸಿ, ಪ್ರತಿಯೊಂದು ಪ್ರಾಣಿ ಪಕ್ಷಿ ಮನುಷ್ಯರನ್ನು ಪ್ರೀತಿಸಿ, ಲವ್ ಯು ಜಿಂದಗಿ ಅಂತ ಹೇಳಿ ಬಾಯ್ ಬಾಯ್, ಟೇಕ್ ಕೇರ್.